हाईवे पे 200 गरम ये इंजन है धुए में हाइड्रो पर सिस्टम है अपने में बातें नहीं कर ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವೀಡಿಯೋದಲ್ಲಿ ನೀವು ಪ್ರಿವಿಯಲ್ಲಿ ನೋಡಿದ್ರಲ್ಲ ಸೊ ಆ ರೀತಿ ಆಗಿರುವಂಥ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವೀಡಿಯೋನ ನಿಮ್ಮ ಒಂದು ಫೋಟೋಸ್ಗೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ಸೊ ವೀಡಿಯೋ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಸೊ ವೀಡಿಯೋದಲ್ಲಿ ಯೂಸ್ ಮಾಡೋ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕು ನಾನು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಅದೇ ರೀತಿಯಾಗಿ ವೀಡಿಯೋ ಕ್ರಿಯೇಟ್ ಮಾಡ್ಕೋಬೇಕಾದ ಅಪ್ಲಿಕೇಶನ್ ಬಂದುಬಿಟ್ಟು ಅಲೈಟ್ ಮೋಷನ್ ಅಂತ. ಸೊ ಆ್ಯಪ್ ಲಿಂಕು ನಿಮ್ಮ ಹತ್ರ ಇಲ್ಲ ಅಂತಂದರೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಮೊದಲು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಸಾಂಗ್ ವೇಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಮತ್ತು ಜೆಕೆ ಫ್ಯಾಕ್ ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಅದು ಈ ರೀತಿಯಾಗಿ ಬರುತ್ತೆ. ಸೊ ಮೊದಲು ಇಲ್ಲಿ ಸಾಂಗ್ ವೇಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರೆ. ಸೊ ಇಲ್ಲಿ ನೋಡಿದ್ರಲ್ಲ ನಾನು ಕೆಲವೊಂದಿಷ್ಟು ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಈ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಟ್ಟಿರ್ತೀನಿ. ಸೊ ನೀವು ಸಿಂಪ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ 0.00 ಸೆಕೆಂಡಿಗೆ ಬಂದು ಇಲ್ಲಿ 0.04 ಸೆಕೆಂಡಿಗೆ ಬಂದುಬಿಟ್ಟು ಪ್ಲಸ್ಸಾಗಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡು ನೋಡಿದ್ರಲ್ಲ ಅವರ ಒಂದು ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡು ತಪ್ಪಾಗುತ್ತೆ. ಸಿಂಪ್ಲಿ ಇಲ್ಲಿ ಈ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಕೊಟ್ಕೊಳ್ರಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗ್ಬಿಟ್ಟು ಆ ಒಂದು ಫೋಟೋನ ಟ್ರಿಮ್ ಎಕ್ಸ್ಟ್ರಾ ಪಾರ್ಟ್ನ ಟ್ರಿಮ್ ಮಾಡ್ಕೊಳ್ರಿ. ಆ ಒಂದು ಫೋಟೋನ ಈ ರೀತಿಯಾಗಿ ಅಂದರೆ ಟೆಕ್ಸ್ಟ್ ಬ್ಯಾಗ್ರೌಂಡ್ಗೆ ಸೆಟ್ ಆಗೋ ಥರ ಸೆಟ್ ಮಾಡ್ಕೊಳ್ರಿ. ಸೊ ಮತ್ತೆ ಪ್ಲಸ್ ಆಗಿ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಕೊಟ್ಕೊಳ್ರಿ. ಸೊ ಇದನ್ನು ಅಷ್ಟೇ ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ಪಾರ್ಟ್ನ ಟ್ರಿಮ್ ಮಾಡ್ಕೊಂಡು ಈ ಒಂದು ಫೋಟೋನು ಸಹ ಟೆಕ್ಸ್ಟ್ ಬ್ಯಾಗ್ರೌಂಡ್ಗೆ ತಂದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ಸೊ ಟೆಕ್ಸ್ಟ್ಗೆ ಬ್ಯಾಗ್ರೌಂಡಲ್ಲಿ ಫೋಟೋ ಆ್ಯಡ್ ಮಾಡಿದ್ರೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದ್ಮೇಲೆ ನೀವೇನು ಮಾಡ್ತೀರಿ ಅಂದರೆ ನಾರ್ಮಲ್ ಆಗಿ ಪ್ಲಸ್ ಆಗಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಆ್ಯಡ್ ಮಾಡ್ಕೊಂಡ್ರಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಕೊಟ್ಕೊಳ್ರಿ. ನೆಕ್ಸ್ಟ್ ಬಿಟ್ ಮಾರ್ಕ್ ಬಿಟ್ಟು ಆ ಒಂದು ಫೋಟೋನ ಟ್ರಿಮ್ ಮಾಡ್ಕೊಳ್ರಿ. ಸೊ ಅದೇ ರೀತಿಯಾಗಿ ಅಪ್ ಎಂಡ್ವರೆಗೂ ಫೋಟೋಸ್ನ ಆ್ಯಡ್ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲ ನೋಡಿದ್ರಲ್ಲ ಸೊ 20.1 ಸೆಕೆಂಡ್ವರೆಗೂ. ಸೊ ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದ್ಮೇಲೆ ಇವೇನು ಮಾಡ್ತಾರೆ ಅಂದರೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್, ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರೆ ಸೊ ಇಲ್ಲಿ 3rd ಫೋಟೋ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಮಾಡ್ಕೊಳ್ರಿ. ಸೊ ಇದಾದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಮತ್ತೆ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಈ ಟೆಕ್ಸ್ಟ್ ಬ್ಯಾಗ್ರೌಂಡಲ್ಲಿ ಒಂದು ಇಮೇಜ್ ಏನು ಮಾಡ್ತೀವಲ್ಲ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಲೇಯರ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ಗಡೆ ಬಂದಿದೆ ಒಂದು ಯಾರೋ ಮಾರ್ಕ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಆಪ್ಷನ್ ಆಫ್ ಮಾಡಿಬಿಟ್ಟು ಪೇಸ್ಟ್ ಕೊಡ್ರಿ. ಓಕೆ ಫ್ರೆಂಡ್ಸ್, ಪೇಸ್ಟ್ ಕೊಟ್ಟರೆ ಅದು ಜೂಮ್ ಇನ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡ್ತೀರಿ ಅಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಅಂತ ಕೊಟ್ಕೊಳ್ರಿ. ಆ ಒಂದು ಫೋಟೋ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದಾದ್ಮೇಲೆ ಸೊ ನೆಕ್ಸ್ಟ್ ಫೋಟೋನ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಟರೆ ಸಾಕು, ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಎಲ್ಲ ಒಂದು ಫೋಟೋಸ್ಗೂ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ಸೊ ಎಲ್ಲ ಒಂದು ಅಂದರೆ ಇಲ್ಲಿ 7.22 ಸೆಕೆಂಡ್ ಒಳಗಡೆ ಬಂದಿರೋ ಎಲ್ಲ ಒಂದು ಬ್ಯಾಗ್ರೌಂಡ್ ಫೋಟೋಸ್ಗೆ ನೀವು ಎಫೆಕ್ಟ್ನ ಈಗ ಆ್ಯಡ್ ಮಾಡಿದ್ರೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಈಗ ಇಲ್ಲಿ 1st ಫೋಟೋ ಕಾಣಿಸ್ತಾ ಇಲ್ಲ, ಒಂದು 1st ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಮಾಡ್ಕೊಳ್ರಿ. ಅಂದರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾ ಕಾಪಿ ಲೇಯರ್ ಮಾಡ್ಕೊಳ್ರಿ. ಸೊ ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಈಗ ಸಾಂಗ್ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಸಾಂಗ್ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು 7.22 ಸೆಕೆಂಡ್ ಬಂದುಬಿಟ್ಟು ಅಲ್ಲಿ ಮುಂದುಗಡೆ ಬಂದಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ಗಡೆ ಮುಂದೆ ಆರೋ ಮಾರ್ಕ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಕಲರ್ನ ಆಫ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಸೊ ಅದು ಈ ರೀತಿಯಾಗಿ ಬರುತ್ತೆ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಕೊಟ್ಕೊಳ್ರಿ. ಸೊ ಒಂದು ಫೋಟೋ ಈ ರೀತಿಯಾಗಿ ಸೆಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾದ್ಮೇಲೆ ನೀವೇನು ಮಾಡ್ತೀರ ಅಂದರೆ ನೆಕ್ಸ್ಟ್ ಈ ಒಂದು ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಅಲ್ಲ ಸಾರಿ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ರಿ. ಸೊ ಮತ್ತೆ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಎಲ್ಲ ಒಂದು ಫೋಟೋಸ್ಗೆ ನೀವು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂತ ಬರಬೇಕಾಗುತ್ತೆ. ಸೊ ನೀವು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ಸೊ 1st ಎಫೆಕ್ಟ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ನೋಡೋ ಸಿಗುತ್ತೆ. ಸೊ ಇದಾದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ.